ಅನಿಸ್ತಾ ಇದ್ರೆ ನಾನು ಸುನೀಲ್ ಕುಮಾರ್ ಉಪ್ಪುಂದ. ಇವತ್ತು ನಾವು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಓಲಗ ಮಂಟಪ ಉಪ್ಪುಂದದ ಭಜನಾ ಕಾರ್ಯಕ್ರಮದಲ್ಲಿದ್ದೀವಿ. ಇವತ್ತು ರಾಮನವಮಿಯ ವಿಶೇಷ ಇದೆ. ರಾಮನನ್ನು ತೊಟ್ಟಿಲಲ್ಲಿ ಹಾಕಿ ತೂಗುವುದರ ಮೂಲಕ ರಾಮನವಮಿಯನ್ನು ಆಚರಣೆ ಮಾಡಲಾಗುತ್ತೆ. ಇಲ್ಲಿನ ವಿಶೇಷತೆಗಳನ್ನು ನಾವು ಈಗ ತಿಳ್ಕೊಂಡು ಬರೋಣ ಸ್ನೇಹಿತರೆ. ಇದು ಶ್ರೀ ದುರ್ಗಾ ಪರಮೇಶ್ವರಿಯ ಅಮ್ಮನವರ ಓಲಗ ಮಂಟಪದ. ಇಂದು ಇಲ್ಲಿ ವಾರ್ಷಿಕ ಭಜನೆ ನಡೀತಾ ಇದೆ. ಇವತ್ತು ರಾಮನವಮಿ ಪ್ರಯುಕ್ತ ವಿಶೇಷ ಭಜನೆ ಕೂಡ ಇದೆ. ಪ್ರತಿ ವರ್ಷ ಈ ರಾಮ ಮಂದಿರದಲ್ಲಿ ವಾರ್ಷಿಕ ಭಜನೆಯ 5ನೇ ದಿವಸ ರಾಮನವಮಿ ಉತ್ಸವ ನಡೆಯುತ್ತೆ. ರಾಮನನ್ನು ತೊಟ್ಟಿಲಲ್ಲಿ ತೂಗುವುದರ ಮೂಲಕ ರಾಮನವಮಿಯನ್ನು ಆಚರಿಸ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ಮೀನುಗಾರರು ಈ ರಾಮ ಮಂದಿರದಲ್ಲಿ ಭಜನೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ರಾಮನ ಫೋಟೋ ಹಿಂದೆ ಒಂದು ಪೀಠ ಇರುವುದನ್ನು ನೋಡ್ಬೋದು ನೀವು. ಆ ಪೀಠ ವರ್ಷಕ್ಕೆ ಒಂದು ಬಾರಿ ಮಾತ್ರ ಶ್ರೀ ದುರ್ಗಾ ಪರಮೇಶ್ವರಿಯ ಜಾತ್ರೆಯ ಹಿಂದಿನ ದಿನ ತಾಯಿಯ ಉತ್ಸವ ಮೂರ್ತಿಯನ್ನು ಕುಳ್ಳಿರಿಸುವಂಥ ಪೀಠ ಅದು. ಆ ಪೀಠ ಖಾಲಿ ಇದ್ದರೂ ಕೂಡ ತಾಯಿ ಈ ಪೀಠದಲ್ಲಿ ಯಾವಾಗಲೂ ಇಲ್ಲಿಯೇ ನೆಲೆಸಿರ್ತಾಳೆ ಅಂತ ಒಂದು ನಂಬಿಕೆ. ತಾಯಿ ಸಕಲ ವಿದ್ಯೆ ಮಂತ್ರ ರಹಸ್ಯ ಕಲಿತು ಮಹಾಪ್ರಭಾವ ಸಂಪನ್ನೆಯಾಗಿ ಕುಂದದ ಕಡಲ ತೀರದಲ್ಲಿ ಅಮ್ಮನವರು ಶಕ್ತಿ ಸ್ವರೂಪಿಣಿಯಾಗಿ ಉದ್ಭವಿಸಿದ್ದಕ್ಕಾಗಿ ಈ ಕ್ಷೇತ್ರಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಓಲಗ ಮಂಟಪ ಉಪ್ಪುಂದ ಅಂತ ಹೆಸರುವಂತು. ಪಕ್ಕದಲ್ಲಿ ತಾಯಿ ಜನಿಸಿದ ದೇವಿ ಕೆರೆ ಕೂಡ ಇದೆ. ಸಾಕ್ಷಿಯಾಗಿ ವಂಗಿ ಗಿಡ ಕೂಡ ದೇವಿ ಕೆರೆಯಲ್ಲಿ ಇದೆ.